ಏನು ಗೊತ್ತಾ, ಅವರು ಆತ್ಮಸಾಕ್ಷಿ ಮುಟ್ಕೊಂಡು ಪ್ರತಿಯೊಂದು ಹೇಳ್ಕೊಬೇಕು. ಯಾಕಂದ್ರೆ ನಾನು ಹೇಳಕ್ಕೆ ಹೋಗಲ್ಲ, ನಾನು ಯಾವತ್ತೂ ದೇವರು ಆತ್ಮಸಾಕ್ಷಿ ವಿರುದ್ಧವಾಗಿ ನಾನು ಹೋಗೋದೇ ಇಲ್ಲ. ನಾನು ದೇವರು ಆತ್ಮಸಾಕ್ಷಿ ಹೆಂಗೆ ಹೇಳ್ತಾ ಅದೇ ಥರ ನಡ್ಕೊಳ್ಳೋದು. ಇವತ್ತು ಒಂದು ನಾನು ನನ್ನ ಮೆಜೆಸ್ಟಿಕ್ ಚಿತ್ರದ ನೆಗೆಟಿವ್ ರೈಟ್ಸ್ ಹಣ ಕೊಡಬೇಕಾಯಿತು, ನಾನು ರಾಮಮೂರ್ತಿ ಅವರಿಗೆ ಕೊಟ್ಟಿದ್ದೆ. ಇದೇ ನಮ್ಮ ಯಾಶಿ ರಮೇಶ್ ಅಂತೇಳಿ ಭಾಳ ದೊಡ್ಡ ನಿರ್ಮಾಪಕ, ಶಿವಸೈನ್ಯ ನಿರ್ಮಾಣ ಮಾಡ್ತಕ್ಕಂಥ ತವರಿನ ತೊಟ್ಟಲು ಅನೇಕ ಒಳ್ಳೊಳ್ಳೆ ಸಿನಿಮಾ ಮಾಡಿರ್ತಕ್ಕಂಥ ಯಾಶಿ ರಮೇಶ್ ಅವರು ಈ ಮಧ್ಯೆ ಅಂತೆ ಅವರೇ ಅಗ್ರಿಮೆಂಟ್ ಮಾಡಿಸಿಲ್ಲ, ಪ್ರತಿಯೊಂದು ಕೊಟ್ಟಿದ್ದು. ಈ ನೆಗೆಟಿವ್ ರೈಟ್ಸು ನಾನು ರಾಮಮೂರ್ತಿ ಅವ್ರಿಗೆ ಕೊಟ್ಟೆ, ಅವರು ತಗೊಂಡು ಇವತ್ತು 20 ವರ್ಷ ಆದಮೇಲೆ ರಿಲೀಸ್ ಮಾಡ್ತಾಯಿದ್ದಾರೆ. ಮಾಡಲಿ, ನೆಗೆಟಿವ್ ವ್ಯಾಪಾರ, ಯಾಕಂದರೆ ನೆಗೆಟಿವ್ ರೈಟ್ಸ್ ಕೊಟ್ಟಿರೋದೇ ವ್ಯಾಪಾರಕ್ಕೆ. ನಾನೊಬ್ಬನೇ ನೆಗೆಟಿವ್ ರೈಟ್ಸ್ ಕೊಟ್ಟಿಲ್ಲ, ಆಲ್ಮೋಸ್ಟ್ ಎಲ್ಲ ಚಿತ್ರದ ಇರ್ತಕ್ಕಂಥ ಅನೇಕ ನಿರ್ಮಾಪಕರು 90% ಆಫ್ ದಿ ಪ್ರೊಡ್ಯೂಸರ್ಸ್ ಎಲ್ಲ ನೆಗೆಟಿವ್ ರೈಟ್ಸ್ ಕೊಟ್ಬಿಡ್ತಾರೆ. ಇನ್ನೇನು ಇಟ್ಕೊಂಡು ಏನಕ್ಕೆ ಅಂತೇಳಿ ಕೊಟ್ಬಿಡ್ತೀವಿ ನೆಗೆಟಿವ್ ರೈಟ್ಸು. ನೆಗೆಟಿವ್ ತಗೊಂಡ್ಬಂದು ಮಲ್ಲಿ ಇಟ್ಕೊಬೇಕು, ಮಾಡಬೇಕು ಅವೆಲ್ಲ, ಅದಕ್ಕೆ ಪೋಸ್ಟ್ನೇ ಮಾಡಬೇಕು, ಅದ್ರಲ್ಲಿ ಸಿಕ್ಕ ನೆಗೆಟಿವ್ ರೈಟ್ಸ್ ಕೊಟ್ಬಿಡ್ತೀವಿ. ಯಾವಾಗ ಹಣ ಕೊಡಬೇಕಾಯ್ತು ನೆಗೆಟಿವ್ ರೈಟ್ಸ್ ಕೂಡ ಬರ್ಕೊಟ್ಬಿಟ್ಟಿದೆ ರಾಮಮೂರ್ತಿ ಅವ್ರಿಗೆ. ಹಬ್ಬ ನೆಗೆಟಿವ್ ರೈಟ್ಸ್ ಕೊಡಿದ್ರೆ ಅದು ಇವಾಗ ಮತ್ತೆ ಅವ್ರು ರಿಲೀಸ್ ಮಾಡಿದ್ದಾರೆ. ಅಂದರೆ ವ್ಯಾಪಾರಿಕ ಕಣಕ್ಕೆ ಮಾತ್ರ ನಾವು ಹೇಳೋದು, ಬಟ್ ಅವರು ಇತಿಹಾಸ ತಿರ್ಚಕ್ಕೆ ಹೋಗಿದ್ದಾರೆ. ಹಿಂದೆ ನಾನು ಏನು ದೊಡ್ಡ ತಪ್ಪು ಮಾಡಿದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಸ್ನೇಹಿತನೆಲ್ಲ ಬಳಸ್ಕೊತಾ ಇದ್ದೆ. ಇಪ್ಪ ಬಳಸ್ಕೊತಾ ಇದ್ದೆ ಅಂತ ಹೇಳಿದ್ರೆ ಇನ್ಸೆನ್ಸ್ ನಮ್ಮ ಜೊತೆಗೆ ಇರೋರು ಇದು ಮಾಡ್ತಾರೆ, ತುಂಬ ಫ್ರೀಡಮ್ ಕೊಟ್ಟಿದ್ದು. ಬಟ್ ಆದರೆ ಅನೇಕ ಕಲಾವಿದರ ತಂದ್ರೆ ಇವರೇ ಇವರು ಪ್ರೊಡ್ಯೂಸರ್ ಹತ್ರ ಹೇಳಿದ್ರು. ಬಟ್ ಅದು ಕೂಡ ಇನ್ ಬಿಟ್ವೀನ್ ಮಧ್ಯದಲ್ಲಿ ನನ್ನ ಉಲ್ಲಾಸ್ ಎಂಟರ್ಪ್ರೈಸಸ್ ಬ್ಯಾನರ್ ನನ್ನ ಬ್ಯಾನರಲ್ಲೇ ಮಾಡ್ತೀವಿ. ನನ್ನ ಆನೆ ಪ್ರೊಡ್ಯೂಸರು ಸೋಲೋ ನಿಮಗೆಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಕೊಡ್ತೀನಿ ಈಗ, ಅದೆಲ್ಲ ನನ್ನ ಬ್ಯಾನರಲ್ಲಿ ಆಗುತ್ತೆ. ಬಟ್ ಒಂದ್ಸತಿ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರೆ, ಸರ್ ನಂದೊಂದು ಸಾಕಿ ಸರ್ ಇಲ್ಲಿ. ಸರಿ ಆಯ್ತು ಬಿಡಿ ರಾಮೂರ್ತಿ, ನಿಮ್ಮೇ ಸಾಕದೆ ಇನ್ಯಾದ್ರೆ ಬರ್ರಿ, ನಾವೆಲ್ಲ ಸ್ನೇಹಿತರು ಅಂತೇಳಿ ನಾನು ರಾಮೂರ್ತಿ ಹೆಸರು ಕೂಡ ಹಾಕ್ತೀನಿ. ಬಟ್ ಅವರು ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡು ಅದರಿಂದ ಅದೇ ಬಿಂಬಿಸ್ತಾ ಹೋಗ್ತಾರೆ. ಇಲ್ಲಿ ಏನ ಕೆಲವರು ಗೆದ್ದಾಗ ಆಡಕ್ಕೆ ಬಂದೆ ಅಂತಾರೆ, ಸೋತಾಗ ನೋಡಕ್ಕೆ ಬಂದೆ ಅಂತಾರೆ. ನಾನು ಹೇಳೋದು ಈ ಸಂದರ್ಭದಲ್ಲಿ ಇದು ಮಾಡಿ. ಬಟ್ ಮೊನ್ನೆ ಯಾಕಂದ್ರೆ ನಾನು ಯಾವತ್ತೂ ಅದು ಆ ಮಾತು ಹೇಳೋದೂ ಇಲ್ಲ. ನಾನು ಏನಂದರೆ ಮೊನ್ನೆ ನಡೆದಕ್ಕಂಥ, ಯಾಕಂದ್ರೆ ನಾನು ಇವತ್ತೂ ಮೊನ್ನೆ ಅವ್ರೇನು ಯಾವುದೋ ಬ್ಯಾನರ್ ಮೆಜೆಸ್ಟಿಕ್ ಫಿಲಮ್ಸ್ ಅಂತ ಹಾಕೊಂಡವ್ರೆ, ಆಮೇಲೆ MG ರಾಮಮೂರ್ತಿ ಅಂತ ಹಾಕೊಂಡ್ರೆ ಅವೆಲ್ಲ ಭಾಳ ತಪ್ಪು. ನಾನು ಈ ಹಬ್ಬ ಈ ಕ್ಷಣ ನಾನು ಮನಸ್ಸು ಮಾಡಿದ್ರೆ ನಾನು ಕೇಸ್ ಹಾಕ್ಬೋದು, ಇಟ್ಸ್ ಆನ್ ಕ್ರಿಮಿನಲ್ ಅಫೆನ್ಸ್. ಬಟ್ ನಾನೇನು ಯಾಕೆ ನನ್ನ ಸ್ನೇಹಿತರು ಸಹಾಯ ಮಾಡಿದ್ರು, ಯಾಕಂದರೆ ಒಬ್ಬ ಮನುಷ್ಯನಿಗೆ ಒಂದು ಕೃತಜ್ಞತೆ ಮನೋಭಾವನೆ ಇರಬೇಕು. ಯಾಕಂದ್ರೆ ನನಗೆ ಸಮಯ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ, ಆ ಸಹಾಯ ನಾನು ನೆನೆಸ್ಕೊತೀನಿ. ಬಿಡೋ ಏನೋ ತಪ್ಪು ಮಾಡಿದ್ದಾರೆ ಅಂತ ಕೂಡ ನಾನು ಇವಾಗಲೂ ನಾನು ಇದು ಮಾಡ್ತೀನಿ. ಬಟ್ ಆದರೂ ಕೂಡ ಬಟ್ ಅದು ಇತಿಹಾಸ ತಿರ್ಚುವಂಥ ಕೆಲಸ ಮಾಡಬಾರ್ದು. ಬಟ್ ಅವ್ರು ಮಾಡಿದರೆ ನಾನು ಇವತ್ತು ಅವ್ರಿಗೆ ಒಂದು ಏನು ಅವ್ರಿಗೆ ಒಳ್ಳೇದಾಗಲಿ, ಯಾಕಂದ್ರೆ ಅವ್ರಿಗೂ ಮಕ್ಕಳು ಬರೀದೆ, ಅವ್ರಿಗೆ ಬೇಕಾದ್ರೆ ಅವ್ರ ಕುಟುಂಬ ಕೂಡ ನನಗೆ ಹತ್ರ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಇನ್ನು ಮಿಕ್ಕಿದ್ದು ಯಾಕಂದರೆ ಪ್ರತಿಯೊಂದು ನಿಮ್ಗೆ ಗೊತ್ತಿದೆ ಏನಾಯಿತು ಎತ್ತಾಯಿತು ಅಂತೇಳಿ. ನಾನು ಇದ್ರ ಮೇಲೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ದೇವ್ರಿಗೆ ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ರಾಮಮೂರ್ತಿ ಆಗ್ಬೋದು, ನಮ್ಮ ದರ್ಶನ್ ಅವ್ರಾಗ್ಬೋದು, ಎಲ್ಲ ಪ್ರತಿಯೊಂದು ಕಲಾವಿದರು ಯಾವ ತಂತ್ರಗಳು ಎಲ್ಲರಿಗೂ ಒಳ್ಳೇದಾಗಲಿ. ಬಟ್ ಯಾರಿಗೂ ಕೂಡ ಆತ್ಮೀಯ ವಂಚನೆ ಮಾಡ್ಕೊಂಬಿಡಿ ಯಾವತ್ತೂ. ಇರೋ ಫ್ಯಾಕ್ಟ್ ಹೇಳಿ, ಅದು ಬಿಟ್ಟು ಬೇರೆ ಏನು ಹೇಳಕ್ಕೆ ಹೋಗ್ಬಾರ್ದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.